ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ನೆಚ್ಚಿನ ಮಂತ್ರಮ್ ಶೆಟ್ಟಿ. ಇವತ್ತು ನಾನು ಮಾರುತಿ ಸುಜುಕಿಯ ಕಲ್ಯಾಣಿ ಮೋಟರ್ಸಿನ ಕಮರ್ಷಿಯಲ್ ಶೋರೂಮ್ ಅಲ್ಲಿ ಬಂದಿದ್ದೀನಿ. ನಿಮ್ಗೆಲ್ಲ ಕಮರ್ಷಿಯಲ್ ಪಿಕಪ್ ಟ್ರಕ್ ಸೂಪರ್ ಕ್ಯಾರಿ ಮಾರುತಿಯಲ್ಲಿ ನೀವು ನೋಡ್ಬೋದು. 2016 ಅಲ್ಲಿ ಸೂಪರ್ ಕ್ಯಾರಿನ ಲಾಂಚ್ ಮಾಡಿದ್ರು. ಈಗ ಫುಲ್ ಅದು ಸೆಗ್ಮೆಂಟ್ ಅಲ್ಲೇ ಒಂಥರ ಹಿಟ್ ಆಗಿದೆ. ಎಲ್ಲ ಕಾಂಪಿಟೇಟರ್ಸ್ಗೂ ಟಫ್ ಕಾಂಪಿಟೇಷನ್ ಕೊಟ್ಟಿದೆ. ಇದರಲ್ಲಿ ಅಂತ ಏನು ಸ್ಪೆಷಲ್ ಇದೆ ಅಂತ ಚೆಕ್ಔಟ್ ಮಾಡೋಣ. ಮತ್ತು ಇದರ ಮೇನ್ ಕಾಂಪಿಟೇಷನ್ ಟಾಟಾ ಎಸ್ ಗೋಲ್ಡ್ ಇದೆ, ಅದಕ್ಕೂ ಕಂಪೇರ್ ಮಾಡೋಣ. 10 ಆಳ್ಬೇಕಾ 20 ಆಳ್ಬೇಕಾ ಅಂತ ಹೇಗಿರುತ್ತೆ ಅಂತ ನೋಡೋಣ. ಸೊ ಇದೊಂದು ಪಿಕಪ್ ಟ್ರಕ್ ಆಗಿರೋದ್ರಿಂದ ಇದರ ಸ್ಪೆಸಿಫಿಕೇಷನ್ಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ನಿಮಗೆ ಕೆ ಸೀರೀಸ್ 1.2 liter 4-cylinder ಇಂಜಿನ್ಸ್, ಡ್ಯುವಲ್ ಜೆಟ್ ಇಂಜಿನ್ ಸಿಗುತ್ತೆ. ಅದು ನಿಮಗೆ 85 PS ಆಫ್ ಪವರ್ ಮತ್ತು 104 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಇದರಲ್ಲಿ ನಿಮಗೆ CNG ಆ ವೇರಿಯಂಟ್ ಕೂಡ ಸಿಗುತ್ತೆ. ನೀವು CNG ಆಫ್ ಒಂದೇ ಪೆಟ್ರೋಲ್ ಅಥವಾ CNG ಎರಡರಲ್ಲಿ ಅದರ ಒಂದು ಆಪ್ಷನ್ ಚೂಸ್ ಮಾಡ್ಬೋದು ನೀವು. ನಿಮಗೆ ಇದ್ರ ಕಾಂಪಿಟೇಟರ್ ಟಾಟಾ ಎಸ್ ಗೋಲ್ಡ್ ನೋಡಿದ್ರೆ ಅದರಲ್ಲಿ ನಿಮಗೆ 649 cc 2-cylinder ಇಂಜಿನ್ ಸಿಗುತ್ತೆ. ನೀವು ನೋಡ್ಬೋದು ಸೂಪರ್ ಕ್ಯಾರಿಯಲ್ಲಿ ನಿಮಗೆ 1.2 liter 4-cylinder ಸಿಗುತ್ತೆ. ಇಲ್ಲೇ ಡಿಫ್ರೆನ್ಸ್ ನೋಡ್ಬೋದು. ಮತ್ತು ಅದರಲ್ಲಿ ನಿಮಗೆ 26 horsepower ಮತ್ತು 56 Nm ಟಾರ್ಕ್ ಸಿಗುತ್ತೆ. ಟಾರ್ಕ್ ಆಲ್ಮೋಸ್ಟ್ ಇದರಲ್ಲಿ ಟಾಟಾ ಎಸ್ಗಿಂತ ಡಬಲೇ ಇದೆ. ಸೊ ನೀವು ನೋಡ್ಬೋದು ಇದು ಪವರ್ ಟಾಟಾ ಎಸ್ಗಿಂತ ತುಂಬ ಪವರ್ಫುಲ್ ಇದೆ. ಮತ್ತು ನಿಮಗೆ ಲೋಡ್ಸ್ ಅದು ಹಾಕೊಂಡಾಗ ತುಂಬ ಈಸಿಯಾಗಿ ತೊಗೊಂಡೋಗ್ಬೋದು ಈ ಗಾಡಿ. ಫ್ರಂಟ್ ನೋಡ್ಬೋದು ಕರ್ವಿ ಡಿಸೈನ್ ಕೊಟ್ಟಿದ್ದಾರೆ. ಈ ಕರ್ವಿ ಡಿಸೈನ್ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮತ್ತು ನೀವು ಫ್ರಂಟ್ ಫುಲ್ ಕಂಪ್ಲೀಟ್ ಮೆಟಲ್ ಇದು ಬಾಡಿ ಕೊಟ್ಟಿದ್ದಾರೆ. ಸೊ ಇಂಪ್ಯಾಕ್ಟ್ ಕಡಿಮೆ ಬೀಳಲಿ ಒಳಗಡೆ ಅಂತ ಕಂಪ್ಲೀಟ್ ಮೆಟಲ್ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ನಿಮಗೆ ಬ್ಲ್ಯಾಕ್ ಬಂಪರ್ ಸಿಗುತ್ತೆ, ಅದ್ರ ಜೊತೆ ರಿಫ್ಲೆಕ್ಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ನೀವು ನಿಮಗೆ ವೈಪರ್ಸ್ ಮತ್ತು ವಾಷರ್ ಸಿಗುತ್ತೆ. ಹೆಡ್ಲೈಟ್ ಸೆಟಪಿಗೆ ಬಂದರೆ ನಿಮಗೆ ಹ್ಯಾಲೋಜಿನ್ ರಿಫ್ಲೆಕ್ಟರ್ ಹೆಡ್ಲೈಟ್ ಮತ್ತು ಇಂಡಿಕೇಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ಸೈಡ್ ಪ್ರೊಫೈಲ್ ನೀವು ಚೆಕ್ಔಟ್ ಮಾಡ್ಬೋದು. ನಿಮಗೆ ಇದರಲ್ಲಿ ದೊಡ್ಡ ಟೈರ್ ಸಿಗುತ್ತೆ, ನಿಮಗೆ 13-inch ಸ್ಟೀಲ್ ರಿಮ್ ಸಿಗುತ್ತೆ. ಸ್ಟೀಲ್ ರಿಮ್ಸ್ ಹಾಕೊಟ್ಟಿದ್ದಾರೆ ಅಂದರೆ ಹೈ ಹೆವಿ ಲೋಡ್ನ ಇದನ್ನು ಈಸಿಯಾಗಿ ತೊಗೊಳ್ಬೋದು ಅಂತ ಸ್ಟೀಲ್ ರಿಮ್ಸ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇದರಲ್ಲಿ ದೊಡ್ಡ ಡೆಕ್ ಸಿಗುತ್ತೆ ನಿಮಗೆ. ಮತ್ತು ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ಫ್ರಂಟ್ ಮೆಕ್ಫರ್ಸನ್ ಸ್ಟ್ರಟ್ ಕಾಯಿಲ್ ಸ್ಪ್ರಿಂಗ್ ಸಿಗುತ್ತೆ. ಮತ್ತು ರಿಯರ್ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ರಾಬಸ್ಟ್ ಲೀಫ್ ಸ್ಪ್ರಿಂಗ್ ಸಿಗುತ್ತೆ. ನೀವು ನೋಡ್ಬೋದು ಲೀಫ್ ಸ್ಪ್ರಿಂಗ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಮತ್ತು ಇದ್ರ ನೋಡ್ಬೋದು ಇದ್ರ ಬ್ಯಾಟ್ರಿನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇದ್ರ ಡೆಕ್ ಸೈಜ್ ತುಂಬ ಚೆನ್ನಾಗಿದೆ, ಮತ್ತು ನೀವು ಜಾಸ್ತಿ ಲೋಡ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನೀವು ಈಗ ರಿಯರಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಮಾರುತಿ ಸುಜುಕಿ ಸ್ಟಿಕ್ಕರ್ ಮತ್ತು ಇಲ್ಲಿ ಕ್ಯಾರಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ರೆಡ್ ರಿಫ್ಲೆಕ್ಟರ್ ಸಿಗುತ್ತೆ, ಹಿಂದ್ಗಡೆ ರಿಫ್ಲೆಕ್ಟ್ ಆಗಲಿ ಮಿಡ್ನೈಟಲ್ಲಿ ಡ್ರೈವ್ ಮಾಡುವಾಗಲ್ಲ. ಮತ್ತು ನಿಮಗೆ ಇಲ್ಲಿ ಹ್ಯಾಲೋಜಿನ್ ಸೆಟಪ್ ಸಿಗುತ್ತೆ, ಟೈಲ್ ಲೈಟ್ಗೆ ಇಂಡಿಕೇಟರ್ ರಿವರ್ಸ್ ಲೈಟ್ ಅದಲ್ಲ. ನೀವು ನೋಡ್ಬೋದು ಇಲ್ಲಿ ನಿಮಗೆ ಸ್ಪೇರ್ ವೀಲ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ ಸೈಲೆನ್ಸರ್ ಕೂಡ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇದರ ಡೆಕ್, ಇದರಲ್ಲಿ ನಿಮಗೆ 740 kg ಅಷ್ಟು ಪೇ ಲೋಡ್ ಆಗ್ಬೋದು. ಅದೇ ಟಾಟಾ ಎಸ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಟಾಟಾ ಎಸ್ಸಲ್ಲಿ 750 kg ಸಿಗುತ್ತೆ, ಬಟ್ ಇದರಲ್ಲಿ ನಿಮಗೆ 740 ಅಷ್ಟೇ. ಬಟ್ ಸ್ಟಿಲ್ ನಿಮಗೆ ಇದನ್ನು ಅಷ್ಟು ಲೋಡ್ ಹಾಕ್ಕೊಂಡು ಈಸಿಯಾಗಿ ಏನು ಡ್ರೈವ್ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಪವರ್ ಮತ್ತು ಟಾಕ್ ತುಂಬ ಚೆನ್ನಾಗಿದೆ. ಸೊ ಈಗ ಇದ್ರ ಇಂಟೀರಿಯರ್ ಚೆಕ್ಔಟ್ ಮಾಡೋಣ. ಸೊ ಫಸ್ಟ್ ಮೇನ್ ಥಿಂಗ್ ಏನು ಹೈಲೈಟ್ ಮಾಡಬೇಕಂದ್ರೆ ಇದ್ರ ಸೀಟ್ಸ್ ತುಂಬ ಕಂಫರ್ಟೇಬಲ್ ಆಗಿದೆ. ಮತ್ತು ಇದೊಂದು ಇದರಂದರೆ ಇದ್ರಲ್ಲಿ ಫುಲ್ ಫ್ಲಾಟ್ ಸೀಟ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲೂ ಏನು ಮಧ್ಯದಲ್ಲಿ ಏನು ಗ್ಯಾಪ್ ಇಲ್ಲ ಈ ಗೇರ್ ಲಿವರ್ ಬಿಟ್ಟರೆ. ಇದು ಯಾಕಂದರೆ ಡ್ರೈವರ್ ಏನಾದರೂ ಲೇಟ್ ನೈಟ್ ಏನಾದ್ರು ಡ್ರೈವಿಂಗ್ ಮಾಡಿ ಎಲ್ಲ ರೆಸ್ಟ್ ತೊಗೊಳ್ಬೇಕನ್ಸಿದ್ರೆ ಅವ್ರು ಡ್ರೈವರಿಗೆ ಈಸಿ ಆಗಲಿ ಅಂತ ಒಂದು ಕನ್ವೀನಿಯಂಟ್ ಫೀಚರ್ ಅನ್ಬೋದು ಇದು. ಮತ್ತು ನೀವು ನೋಡ್ಬೋದು ಇದು CNG ವೇರಿಯಂಟ್ ಆಗಿದ್ದರಿಂದ ನಿಮಗೆ ಇಲ್ಲಿ ಫೈರ್ ಎಕ್ಸ್ಟಿಂಗ್ಯೂಷರು ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಗಾಡಿಯಲ್ಲಿ ಮ್ಯಾಂಡೇಟ್ರಿ. ಈಗ ನೀವು ನೋಡ್ಬೋದು ಇಲ್ಲಿ ಕ್ಲೈಂಬ್ ಮಾಡೋಕ್ಕೆ ಅಲ್ಲ, ನಿಮ್ಗೆ ಇಲ್ಲಿ ಒಂದು ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾರೆ, ಈಸಿ ಆಗುತ್ತೆ ಕ್ಲೈಂಬ್ ಮಾಡೋಕ್ಕೆ. ಮತ್ತು ನಿಮಗೆ 3-spoke ಮಲ್ಟಿಫಂಕ್ಷನಲ್ ಸ್ಟೇರಿಂಗ್ ವೀಲ್ ಸಿಗುತ್ತೆ. ಇದು ನೋಡ್ಬೋದು ನಿಮಗೆ ಇದರಲ್ಲಿ 5-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್, ಮತ್ತು ಇಲ್ಲಿ ಒಂದು ಬಾಟಲ್ ಹೋಲ್ಡರ್ ಇದೆ. ಹ್ಯಾಂಡ್ ಬ್ರೇಕ್ ನೋಡ್ಬೋದು, ಹ್ಯಾಂಡ್ ಬ್ರೇಕ್ ಈ ಥರ ಫಂಕ್ಷನ್ ಆಗುತ್ತೆ. ನೀವು ಅಪ್ಲೈ ಮಾಡಬೇಕಂದ್ರೆ ಫುಲ್ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ. ನಿಮಗೆ ವಿಂಡೋ ಕಂಟ್ರೋಲ್ಸ್ ಬಂದುಬಿಟ್ಟು ಮ್ಯಾನ್ಯುವಲ್ ಕಂಟ್ರೋಲ್, ನಿಮಗೆ ಪವರ್ ವಿಂಡೋಸ್ ಏನು ಸಿಗಲ್ಲ. ಇಲ್ಲಿ ನೋಡ್ಬೋದು ನಿಮಗೆ ಡೋರ್ ಹ್ಯಾಂಡಲ್ ಮತ್ತು ಡೋರ್ ಓಪನ್ ಮಾಡೋ ಹ್ಯಾಂಡಲ್ ಇಲ್ಲಿದೆ. ಇದು ಸೂಪರ್ ಕ್ಯಾರಿಯಾಗಿ ಸಿಂಪಲ್ ಬೇಸಿಕ್, ಇದರಲ್ಲಿ ಸೆಂಟ್ರಲ್ ಲಾಕಿಂಗ್ ಏನೂ ಬರಲ್ಲ. ಹಾಗೆ ಡೈರೆಕ್ಟಾಗಿ ಎಲ್ಲ ಪಿಕಪ್ ಟ್ರಕ್ಸಲ್ಲಿ ಇದೇ ಥರ ಸಿಂಪಲ್ ಆಗಿರುತ್ತೆ. ನೀವು ನೋಡ್ಬೋದು ಇದು ಸೂಪರ್ ಕ್ಯಾರಿಯರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇದರಲ್ಲಿ ನಿಮಗೆ ಸಿಂಪಲ್ ಸ್ಪೀಡೋಮೀಟರ್ ಸಿಗುತ್ತೆ, ಮತ್ತು ಇದರಲ್ಲಿ ನಿಮಗೆ ಫ್ಯೂಲ್ ಇಂಡಿಕೇಷನ್, CNG ಇಂಡಿಕೇಷನ್ ಮತ್ತು ಪೆಟ್ರೋಲ್ ಇಂಡಿಕೇಷನ್ನ ತೋರಿಸ್ತಿರುತ್ತೆ ನೋಡಿ. ಮತ್ತು ಇದರಲ್ಲಿ ಟ್ರಿಪ್ ಎ ಟ್ರಿಪ್ ಬಿ ಅದೆಲ್ಲ ಕಿಲೋಮೀಟರ್ಸ್ ಕೌಂಟ್ ಅದು ತೊಗೊಳ್ಬೋದು. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಹೆಡ್ಲೈಟ್ ಲೆದರ್ ಸಿಗುತ್ತೆ. ಅಷ್ಟೆಲ್ಲ ಈ ಸೈಡು CNG ಫ್ಯೂಲ್ ಆಪ್ಷನ್ ಇದೆ. CNG ನಿಮ್ಗೆ ಯಾವಾಗ ನಿಮ್ಮ ಪೆಟ್ರೋಲಲ್ಲಿ ಓಡಿಸ್ಬೇಕಂದ್ರೆ ನೀವು ಈ ಬಟನ್ ಪ್ರೆಸ್ ಮಾಡಿ ಪೆಟ್ರೋಲ್ ಮೋಡ್ಗೆ ಹಾಕೊಂಡು ಪೆಟ್ರೋಲಲ್ಲಿ ಓಡಿಸ್ಬೋದು ಆ ಥರ. ಮತ್ತು ನೀವು ನೋಡ್ಬೋದು ಇಲ್ಲಿ ಸ್ಟೋರೇಜ್ ಸ್ಪೇಸಿಗೆ ಏನು ಕಡಿಮೆ ಇಲ್ಲ, ನೀವು ತುಂಬ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಇಲ್ಲಿ. ಲೈಕ್ ಇಲ್ಲೂ ಆಪ್ಷನ್ ಇದೆ, ಇಲ್ಲೂ ಆಪ್ಷನ್ ಇದೆ. ಮತ್ತು ಡ್ಯಾಶ್ಬೋರ್ಡ್ ಕೂಡ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ಡ್ಯಾಶ್ಬೋರ್ಡಲ್ಲೂ ತುಂಬ ಸ್ಪೇಸ್ ಇದೆ. ಮತ್ತು ನಿಮ್ಗೆ ಏನಾದ್ರು ಆಫ್ಟರ್ ಮಾರ್ಕೆಟ್ ಲೈಕ್ ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಹಾಕ್ಕೊಳ್ಬೇಕಂದ್ರೆ ಅದಕ್ಕೂ ಇಲ್ಲಿ
ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟಾಕ್ ಆಗಿ ಸಿಗಲ್ಲ ಆಫ್ಟರ್ ಮಾರ್ಕೆಟ್, ಲೈಕ್ ಮ್ಯೂಸಿಕ್ ಸಿಸ್ಟಮ್, ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಆ ಥರ ಏನು ಸಿಗಲ್ಲ. ಬಟ್ ಇಲ್ಲಿ ನಿಮಗೆ ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಅದು ಒಂದು ನೈಸ್ ಫೀಚರ್ ಅಂತಲೇ ಹೇಳ್ಬೋದು. ಮತ್ತು ನೀವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿ ಕಂಫರ್ಟೇಬಲ್ ಆಗಿ ಕಾಣಿಸುತ್ತೆ ಇಂಟೀರಿಯರ್. ಸೊ ನೀವು ನೋಡ್ಬೋದು ಹಿಂದ್ಗಡೆ ಇಲ್ಲಿ ಸೈಡ್ ವೇಸ್ ಓಪನಿಂಗ್ ವಿಂಡೋ ಸಿಗುತ್ತೆ, ವೆಂಟಿಲೇಷನ್ಗೆ ಈಸಿ ಆಗಲಿ ಅಂತ. ಮತ್ತು ಅಷ್ಟು ಈಗ ಇದ್ರದ್ದು ಇಂಜಿನ್ ಸ್ಟಾರ್ಟ್ ಮಾಡಿ ನೋಡೋಣ, ವೈಬ್ರೇಷನ್ಸ್ ಎಲ್ಲ ಹೇಗಿದೆ ಅಂತ. ನೀವು ನೋಡ್ಬೋದು ಈಗ ಇಂಜಿನ್ ಸ್ಟಾರ್ಟ್ ಆಗಿದೆ, ಎಲ್ಲಿ ಏನು ವೈಬ್ರೇಷನ್ ಫೀಲ್ ಆಗಲ್ಲ. ಮತ್ತು ಎನ್ ವಿ ಎಚ್ ಲೆವೆಲ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂಥರ ಶಾಕಿಂಗ್ ಥಿಂಗ್ ಅಂತಲೇ ಹೇಳ್ಬೋದು. ಏನು ವೈಬ್ರೇಷನ್ ಇಲ್ಲ, ಏನು ಅನ್ವಾಂಟೆಡ್ ನಾಯ್ಸ್ ಇಲ್ಲ, ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಇದು ಪಿಕಪ್ ಆಗಿರೋದ್ರಿಂದ, ಕಮರ್ಷಿಯಲ್ ವೆಹಿಕಲ್ ಆಗಿರೋದ್ರಿಂದ ಇದು ಸ್ಪೀಡ್ ಲಿಮಿಟ್ನ 80 ಕಿಲೋಮೀಟರ್ ಪರ್ ಅವರ್ಗೆ ಲಾಕ್ ಮಾಡಿದ್ದಾರೆ. ಇದು ಒಂಥರ ಒಂದು ಸೇಫ್ಟಿ ಫೀಚರ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಿಮ್ಗೆ ಒಂದು ಏನಂದರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆ್ಯಂಟಿ ರಸ್ಟ್ ಸ್ಟೀಲ್ ಚಾಸಿ ಸಿಗುತ್ತೆ. ಅದೊಂಥರ ಲೈಕ್ ಆ್ಯಂಟಿ ರಸ್ಟ್ ಕೊಟ್ಟಿದ್ದಾರಲ್ವಾ, ಸೊ ರಸ್ಟಿಂದ ಏನು ಪ್ರಾಬ್ಲಮ್ ಇರೋಲ್ಲ. ಮತ್ತು ಇನ್ನೊಂದು ಏನಂದರೆ ನೀವು ಈ ಡೆಕ್ ನೋಡ್ಬೋದು, ಈ ಡೆಕ್ ಫುಲ್ ಕಂಪ್ಲೀಟ್ ಸಿಂಗಲ್ ಶೀಟ್ ಯೂಸ್ ಮಾಡಿದ್ದಾರೆ. ನೀವು ಅದೇ ಟಾಟಾ ಎಸ್ಸಲ್ಲಿ ನೋಡಿದರೆ ಮೂರು ಶೀಟ್, ಅಂದರೆ ಮೂರು ಸಪ್ರೇಟ್ ಶೀಟಿನ ಒಂದು ಡೆಕ್ ಮಾಡಿದ್ದಾರೆ. ಸೊ ಆವಾಗ ರಸ್ಟಿಂಗ್ ಪ್ರಾಬ್ಲಮ್, ಮಳೆ ನೀರೆಲ್ಲ ಬಿದ್ದು ರಸ್ಟಿಂಗ್ ಪ್ರಾಬ್ಲಮ್ ತುಂಬ ಆಗೋ ಚಾನ್ಸಸ್ ಇದೆ. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತ, ಲೈಕ್ ಒಳ್ಳೆ ಸ್ಟೆಪ್ ಅಂತಲೇ ಹೇಳ್ಬೋದು ಮಾರುತಿ ಅವ್ರ ಕಡೆಯಿಂದ. ಸೊ ಈಗ ಡೈಮೆನ್ಷನ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ 3800 mm ಲೆನ್ಸ್ ಸಿಗುತ್ತೆ, 1562 mm ವಿಡ್ತ್ ಸಿಗುತ್ತೆ, 1833 mm ಹೈಟ್, ಮತ್ತು 2161 mm ವೀಲ್ ಬೇಸ್. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 175 mm ಸಿಗುತ್ತೆ. ಫ್ಯೂಲ್ ಟ್ಯಾಂಕ್ ಕ್ಯಾಪಾಸಿಟಿ ಬಂದ್ಬಿಟ್ಟು 30 ಲೀಟರ್ ಇದ್ರದ್ದು. ಆದರೆ ನಿಮಗೆ ಇನ್ನು ಟಾಟಾ ಎಸ್ ಫ್ಯೂಲ್ ಟ್ಯಾಂಕ್ ಕ್ಯಾಪಾಸಿಟಿ ಬಗ್ಗೆ ಮಾತಾಡಬೇಕಂದ್ರೆ ಅದರಲ್ಲಿ ನಿಮ್ಗೆ ಬರೀ 26 ಲೀಟರ್ ಅಷ್ಟೇ ಸಿಗುತ್ತೆ ಫ್ಯೂಲ್ ಟ್ಯಾಂಕ್. ಸೊ ಇದರಲ್ಲಿ ಮತ್ತೆ ಫ್ಯೂಲ್ ಟ್ಯಾಂಕ್ ಕ್ಯಾಪಾಸಿಟಿಯಲ್ಲೂ ಟಾಟಾ ಎಸ್ಗಿಂತ ಒಂದು ಸ್ಟೆಪ್ ಜಾಸ್ತಿನೇ ಇದೆ. ಮತ್ತು ನಿಮಗೆ ಡೈಮೆನ್ಷನಲ್ಲೂ ಟಾಟಾ ಎಸ್ದು ಬರೀ ಹೈಟ್ ಮಾತ್ರ ಸ್ವಲ್ಪ ಜಾಸ್ತಿ, ಅದು ಬಿಟ್ಟರೆ ಲೆಂತ್, ವಿಡ್ತ್ ಮತ್ತು ವೀಲ್ ಬೇಸಲ್ಲಿ ಸೂಪರ್ ಕ್ಯಾರಿದು ಡೈಮೆನ್ಷನ್ಸೇ ಜಾಸ್ತಿ ಇರೋದು. ಸೊ ಈಗ ಫೈನಲ್ ವರ್ಡಿಗೆ ಏನು ಹೇಳ್ತೀರಾ ಅಂದರೆ, ಸೊ ಪಿಕಪ್ ವೆಹಿಕಲ್ ಸೆಗ್ಮೆಂಟ್ ಅಂದರೆ ಈ ಗಾಡಿಯ ಸೆಗ್ಮೆಂಟಲ್ಲಿ ಇದು ಒಂಥರ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದ್ರ ಡೈಮೆನ್ಷನ್ಸ್, ಪವರ್, ಇಂಜಿನ್ ಎಲ್ಲದೂ ನೋಡಿದ್ರೆ ಎಲ್ಲದರಲ್ಲೂ ಬೆಸ್ಟೇ ಇದೆ ಇದು. ಮತ್ತು ಇದ್ರ ಪ್ರೈಸ್ 5,30,000 ಸ್ಟಾರ್ಟ್ ಆಗುತ್ತೆ ಪೆಟ್ರೋಲ್ ವೇರಿಯಂಟ್. ಮತ್ತು ಸಿ ಎನ್ ಜಿ ಬಂದುಬಿಟ್ಟು 6,30,500 ಹತ್ರ ಹೋಗುತ್ತೆ ಎಕ್ಸ್ ಶೋರೂಮ್. ಸೊ ನೀವು ನೋಡ್ಬೋದು ಪ್ರೈಸಿಂಗಲ್ಲೂ ಟಾಟಾ ಎಸ್ಗಿಂತ ಕಡಿಮೆನೇ ಇದೆ. ಮತ್ತು ಇದರಲ್ಲಿ ವೇರಿಯಂಟ್ಸ್ದು ತುಂಬ ವೇರಿಯಂಟ್ ಆಪ್ಷನ್ ಇದೆ ನಿಮಗೆ. ಇದರಲ್ಲಿ ಚಾಸಿ ವೇರಿಯಂಟು ಸಿಗುತ್ತೆ, ಅದರಲ್ಲಿ ನಿಮಗೆ ಡೆಕ್ ಇರಲ್ಲ, ಬರೀ ಚಾಸಿ ಸಿಗುತ್ತೆ. ನಿಮ್ಗೆ ಬೇಕಾದ್ರೆ ಫುಲ್ ಈ ಥರ ಡೆಕ್ ಇರೋ ವೇರಿಯಂಟು ತೊಗೊಳ್ಬೋದು. ಸೊ ನಿಮ್ಗೆ ಆಪ್ಷನ್ಸು ತುಂಬ ಇದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಇದೇ ಥರ ವೀಡಿಯೋ, ಫ್ಯೂಚರ್ ವೀಡಿಯೋಸ್ ಎಲ್ಲ ನೋಡ್ಕೊಳ್ಳೋಕ್ಕೆ. ಸೊ ಹಾಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಈ ಗಾಡಿ ರಿವ್ಯೂ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಕಲ್ಯಾಣಿ ಮೋಟರ್ಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.